ಶ್ರೇಷ್ಠ ಅಡಿಕೆ ಸಮೋಹಕ ಸ್ವಾದ ನೈಸರ್ಗಿಕ ಮಸಾಲೆಗಳಿಂದ ತಯಾರಿಸಲಾದ ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯ ಘೋಷಣೆಯಾದ ನಂತರ ಎಸ್ ಲಿಂಗಮೂರ್ತಿಯವರು ತಮ್ಮ ಬೆಂಬಲಿಗರೊಂದಿಗೆ ಹಾರನಕಣಿವೆ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಮತ್ತು ಚುನಾವಣಾ ಉಸ್ತುವಾರಿ ಜಗದೀಶ್ ವಿಶ್ವಕರ್ಮ ಸೇರಿದಂತೆ ಹಲವು ಪಕ್ಷದ ಹಿರಿಯ ಮುಖಂಡರು ಭಾಗಿಯಾಗಿದ್ದರು ಈ ಬಾರಿಯ ಚುನಾವಣೆಯಲ್ಲಿ ವಿಜಯ ಪತಾಕೆ ಹಾರಿಸುವುದಾಗಿ ಸಂಕಲ್ಪವನ್ನು ಮಾಡಿದ್ದಾರೆ ಇದೇ ವೇಳೆ ಜಿಲ್ಲಾಧ್ಯಕ್ಷರಿಂದ ನಾಮಪತ್ರ ಸಲ್ಲಿಕೆಯ ನಮೂನೆಗಳ ಪ್ರತಿಗಳನ್ನು ಹಸ್ತಾಂತರ ಮಾಡಲಾಯಿತು ವಿಶೇಷ ಪೂಜೆ ನಂತರ ಬೆಂಬಲಿಗರೊಂದಿಗೆ ಹಲವು ಗ್ರಾಮಗಳಲ್ಲಿ ರೋಡ್ ಶೋ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಹೊಸದುರ್ಗ ಕ್ಷೇತ್ರಕ್ಕೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ನನಗೆ ಒಂದು ಅವಕಾಶವನ್ನು ಕೊಟ್ಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕ ಹಿನ್ನೆಲೆಯಲ್ಲಿ ಇಡೀ ಕ್ಷೇತ್ರದ ಜನತೆ ಸರ್ವ ಜನಾಂಗದ ಎಲ್ಲ ಕಾರ್ಯಕರ್ತರು ಈ ಬಾರಿ ಬಹಳ ಒಂದು ಹರ್ಷದಿಂದ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಈ ಬಾರಿ ಬಿಜೆಪಿ ಗೆಲ್ಲಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ತೊಟ್ಟಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗಾಗಿ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಹೊಸದುರ್ಗ ಕ್ಷೇತ್ರ ಹಾಗೂ ಇಡೀ ಜಿಲ್ಲೆಯಲ್ಲೂ ಕೂಡ ನಮ್ಮ ಸನ್ಮಾನ್ಯ ಮುರಳಿಯವರ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕು ಪ್ರಮುಖರ ಎಲ್ಲ ನಾಯಕತ್ವದಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಓಂಕಾರಪ್ಪನವರು ಆಕಾಂಕ್ಷಿಗಳಾಗಿದ್ದರು, ಅವರು ಕೂಡ ನಾನೇ ಅಭ್ಯರ್ಥಿ ಅಂತೇಳಿ ಹೋರಾಟ ಮಾಡ್ತಾ ಇರತಕ್ಕಂಥ ಅಜ್ಜಪ್ಪನವರು ಕೂಡ ಅದೇ ರೀತಿಯಾಗಿ ರಾಜೇಶ್ ಅವರು ಇವತ್ತು ನಮ್ಮ ಗುಜರಾತಿನ ಮಂತ್ರಿಗಳಾದಂಥ ಸನ್ಮಾನ್ಯ ಜಗದೀಶ್ ವಿಶ್ವಕರ್ಮ ಅವರ ಒಂದು ಸಾರಥ್ಯದಲ್ಲಿ ಈ ಕ್ಷೇತ್ರದಲ್ಲಿ ಈ ಬಾರಿ ಅದೇ ರೀತಿಯಾಗಿ ಬಹುಶಃ ನಾವೆಲ್ಲರೂ ಕೂಡ ಯಾವುದೇ ವ್ಯಕ್ತಿ ಪರ ಅಥವಾ ವಿರೋಧ ಅನ್ನೋದಕ್ಕಿಂತ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟು ಅವರೆಲ್ಲರೂ ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ಬಹಳ ಗೆಲುವಿನ ಮುನ್ಸೂಚನೆ ಅಂತ ನನಗನ್ಸುತ್ತೆ. ಬಹುಶಃ ಈ ಬಾರಿಯ ಬಿಜೆಪಿಯ ಗೆಲುವು ನರೇಂದ್ರ ಮೋದಿ ಅವರ ಗೆಲುವು ಈ ದೇಶದ ಗೆಲುವಾಗಿರುತ್ತೆ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.